ನಮಸ್ಕಾರ, ಸಂಯುಕ್ತ ಕರ್ನಾಟಕ ಪಾಡ್ಕಾಸ್ಟ್ಗೆ ಸ್ವಾಗತ. ನಾನು ಚನ್ನವೀರ್ ಸಗರ್ನಾಳ್. ಬೆಳಗಾವಿ ಗಡಿ ವಿಚಾರ ಮುಂದೆ ಮಾಡಿ ಎಂಇಎಸ್ನವರು ಆಗಾಗ ಬೆಳಗಾವಿಯಲ್ಲಿ ಖ್ಯಾತಿ ತೆಗಿತಾ ಇದ್ರು. ಆದರೆ ಇತ್ತೀಚಿನ ದಿನಗಳಲ್ಲಿ ಮಹಾರಾಷ್ಟ್ರ ಮುಖ್ಯಮಂತ್ರಿ ಉದ್ಧವ್ ಠಾಕ್ರೆ ಉದ್ದಟತನದ ಹೇಳಿಕೆ ನೀಡುವ ಮೂಲಕ ಕಾಲು ಕೆದರಿ ಜಗಳಕ್ಕೆ ಬರ್ತಾ ಇರೋದು ವಿಪರ್ಯಾಸವೇ ಸರಿ. ಭಾಷಾವಾರು ಪ್ರಾಂತ್ಯ ರಚನೆ ವೇಳೆ ಮಹಾರಾಷ್ಟ್ರಕ್ಕೆ ಅನ್ಯಾಯವಾಗಿದೆ. ಬೆಳಗಾವ್ ಎಂಬುದನ್ನು ಕರ್ನಾಟಕದವರು ಬೆಳಗಾವಿ ಅಂತ ನಾಮಕರಣ ಮಾಡಿಕೊಂಡು ಬೆಳಗಾವ್ನಲ್ಲಿ ಸುವರ್ಣಸೌಧವನ್ನು ನಿರ್ಮಿಸಿ ಅಧಿವೇಶನ ನಡೆಸುವ ಮೂಲಕ ರಾಜ್ಯದ ಎರಡನೇ ರಾಜಧಾನಿ ಅಂತ ಘೋಷಿಸುತ್ತಾರೆ. ಮರಾಠಿ ಭಾಷಿಕರ ಪ್ರದೇಶವನ್ನು ಈ ರೀತಿ ಮಾಡುವುದು ನ್ಯಾಯಾಂಗ ನಿಂದನೆಯಲ್ಲವೇ ಅಂತ ಪ್ರಶ್ನಿಸಿದ್ದಾರೆ. ಮಾತ್ರವಲ್ಲ, ಮಹಾರಾಷ್ಟ್ರದ ಮೇಲೆ ಕರ್ನಾಟಕ ಸರ್ಕಾರ ನಿರಂತರ ದೌರ್ಜನ್ಯ ಎಸಗುತ್ತಿದೆ ಅಂತಲೂ ಆಕ್ರೋಶ ವ್ಯಕ್ತಪಡಿಸಿದ ಉದ್ಧವ್ ಠಾಕ್ರೆ, ಮರಾಠಿಗರು ತಾಕತ್ತು ತೋರಿಸುವ ಕಾಲ ಸನ್ನಿಹಿತವಾಗಿದೆ ಅಂತ ಗಡಿಯಲ್ಲಿ ಮತ್ತೊಮ್ಮೆ ದ್ವೇಷದ ಕಿಡಿ ಹೊತ್ತಿಸಿದ್ದಾರೆ. ಇತ್ತೀಚೆಗೆ ಕರ್ನಾಟಕ ಆಕ್ರಮಿತ ಮಹಾರಾಷ್ಟ್ರ ಪ್ರದೇಶಗಳನ್ನು ವಾಪಸ್ಸು ಪಡೆದುಕೊಳ್ಳುವವರೆಗೂ ತಾವು ಬಿಡುವುದಿಲ್ಲ ಎಂಬ ಹೇಳಿಕೆ ನೀಡಿ ಉಭಯ ರಾಜ್ಯಗಳ ನಡುವಿನ ಸಹೋದರತ್ವ ಭಾವನೆಗೆ ಕೊಳ್ಳಿಡುವ ಯತ್ನ ನಡೆಸಿದ್ದರು. ಉದ್ಧವ್ ಠಾಕ್ರೆ ವಿವಾದಾತ್ಮಕ ಹೇಳಿಕೆಗೆ ನಮ್ಮ ಮುಖ್ಯಮಂತ್ರಿ ಯಡಿಯೂರಪ್ಪ ಮಹಾಜನ್ ವರದಿಯ ಅಂತಿಮ ಎಂದು ತಿರುಗೇಟು ನೀಡಿದ್ದರು. ಈ ವಿವಾದ ಈಗಾಗಲೇ ಸುಪ್ರೀಂ ಕೋರ್ಟ್ನಲ್ಲಿರೋದ್ರಿಂದ ಮಹಾರಾಷ್ಟ್ರ ಪದೇ ಪದೇ ಈ ರೀತಿ ಹೇಳಿಕೆ ನೀಡುವುದು ಸರಿಯಲ್ಲ ಅಂತ ಕಾನೂನು ಪಂಡಿತರು ಹೇಳ್ತಾರೆ. ಜನವರಿ 28ರಿಂದ ಆರಂಭವಾಗಲಿರುವ ವಿಧಾನಸಭೆ ಜಂಟಿ ಅಧಿವೇಶನದ ಬಗ್ಗೆ ಹೇಳೋದಾದರೆ, ವರ್ಷದ ಮೊದಲ ಅಧಿವೇಶನವಾಗಿದ್ದರಿಂದ ಸಂಪ್ರದಾಯದಂತೆ ರಾಜ್ಯಪಾಲರಾದ ವಜೂಭಾಯಿ ವಾಲಾ ಅವರು ಅಧಿವೇಶನವನ್ನು ಉದ್ಘಾಟಿಸಿ ಭಾಷಣ ಮಾಡುವರು. ಈ ಬಾರಿ 11 ವಿಧೇಯಕಗಳು ಮತ್ತು 3 ಸುಗ್ರೀವಾಜ್ಞೆಗಳು ಅಂಗೀಕಾರಕ್ಕಾಗಿ ಸದನದ ಮುಂದೆ ಬರಲಿವೆ. ಕೋವಿಡ್ಗೆ ಸಂಬಂಧಿಸಿದಂತೆ ಈ ಹಿಂದಿನ 2 ಅಧಿವೇಶನಗಳಲ್ಲಿ ಅನುಸರಿಸಲಾದ ಮಾರ್ಗಸೂಚಿಗಳನ್ನು ಈ ಸಲವು ಅನುಸರಿಸಬೇಕಿದೆ ಮತ್ತು ಸಾರ್ವಜನಿಕರಿಗೆ ಅಧಿವೇಶನದಲ್ಲಿ ಪಾಲ್ಗೊಳ್ಳಲು ಪ್ರವೇಶಾವಕಾಶ ಇಲ್ಲ. ಇನ್ನು ಬಜೆಟ್ ಅಧಿವೇಶನ ಮಾರ್ಚ್ ತಿಂಗಳಿನಲ್ಲಿ ನಡೆಯಲಿದೆ ಅಂತ ಸ್ಪೀಕರ್ ವಿಶ್ವೇಶ್ವರ ಹೆಗಡೆ ಕಾಗೇರಿ ಸುದ್ದಿಗೋಷ್ಠಿಯಲ್ಲಿ ತಿಳಿಸಿದರು. ಅಧಿವೇಶನದ ಹಿನ್ನೆಲೆಯಲ್ಲಿ ವಿಧಾನಸೌಧದ 2 ಕಿಲೋಮೀಟರ್ ವ್ಯಾಪ್ತಿಯವರೆಗೂ ನಿಷೇಧಾಜ್ಞೆ ಜಾರಿಗೊಳಿಸಲಾಗಿದೆ. ಜೊತೆಗೆ ಶಕ್ತಿಸೌಧದ ಸುತ್ತಮುತ್ತ ಯಾವುದೇ ಧರಣಿಗಳನ್ನು ನಿರ್ಬಂಧಿಸಲಾಗಿದ್ದು ವ್ಯಾಪಕ ಬಿಗಿ ಭದ್ರತೆ ಕೈಗೊಳ್ಳಲಾಗಿದೆ ಅಂತ ಮೂಲಗಳು ತಿಳಿಸಿವೆ. ರೈತರು ದೆಹಲಿ ಕೆಂಪುಕೋಟೆಗೆ ಲಗ್ಗೆ ಹಾಕಿ ಹಲ್ಲೆ ನಡೆಸಿದ ಪ್ರಕರಣಕ್ಕೆ ಸಂಬಂಧಿಸಿದಂತೆ ಪೊಲೀಸರು 22 ಜನರ ಮೇಲೆ ಎಫ್ಐಆರ್ ದಾಖಲಿಸಿದ್ದು 200 ಮಂದಿಯನ್ನು ವಶಕ್ಕೆ ಪಡೆದು ವಿಚಾರಣೆ ನಡೆಸಿದ್ದಾರೆ. ಮಂಗಳವಾರ ನಡೆದ ಹಿಂಸಾಚಾರದಲ್ಲಿ 300 ಜನ ಪೊಲೀಸರಿಗೆ ಗಾಯಗಳಾಗಿದ್ದು ಭಾರತೀಯ ಕಿಸಾನ್ ಯೂನಿಯನ್ ಮುಖಂಡ ರಾಕೇಶ್ ಟಿಕಾಯತ್ ಸೇರಿದಂತೆ ಹಲವು ರೈತ ಮುಖಂಡರ ಮೇಲೆ ಪ್ರಕರಣಗಳನ್ನು ದಾಖಲಿಸಲಾಗಿದೆ. ಈ ವಿಚಾರವನ್ನು ದೆಹಲಿ ಪೊಲೀಸ್ ಆಯುಕ್ತರು ಬುಧವಾರ ಸುದ್ದಿಗೋಷ್ಠಿಯಲ್ಲಿ ತಿಳಿಸಿದ್ದಾರೆ. ಇನ್ನು ದೆಹಲಿಯಲ್ಲಿ ನಡೆದ ಗಲಭೆಯ ಬೆನ್ನಲ್ಲಿಯೇ ರೈತ ಸಂಘಟನೆಗಳಲ್ಲಿ ಒಡಕು ಕಾಣಿಸಿಕೊಂಡಿದ್ದು ಭಾರತೀಯ ಕಿಸಾನ್ ಯೂನಿಯನ್ ಭಾನು ಮತ್ತು ರಾಷ್ಟ್ರೀಯ ಕಿಸಾನ್ ಮಜ್ದೂರ್ ಸಂಘಟನೆಗಳು ಪ್ರತಿಭಟನೆಯಿಂದ ಹಿಂದೆ ಸರಿದಿವೆ. ಇದೆಲ್ಲದರ ನಡುವೆ ದೆಹಲಿಯಲ್ಲಿ ಹೋರಾಟದ ನೆಪದಲ್ಲಿ ಪೊಲೀಸರ ಮೇಲೆ ನಡೆದ ಹಲ್ಲೆಯ ದೃಶ್ಯಗಳನ್ನು ಪೊಲೀಸರು ಬಿಡುಗಡೆಗೊಳಿಸಿದ್ದಾರೆ. ಅಕ್ರಮ ಆಸ್ತಿ ಸಂಪಾದನೆ ಪ್ರಕರಣ ಹಿನ್ನೆಲೆ ಜೈಲು ಪಾಲಾಗಿದ್ದ ಜಯಲಲಿತಾ ಪರಮಾಪ್ತೆ ವಿಕೆ ಶಶಿಕಲಾ ನಟರಾಜನ್ ಅವರ ಜೈಲು ಶಿಕ್ಷೆಯ ಅವಧಿ ಪೂರ್ಣಗೊಂಡಿದ್ದು ಬುಧವಾರ ಜೈಲಿನಿಂದ ಅಧಿಕೃತವಾಗಿ ಬಿಡುಗಡೆಗೊಂಡಿದ್ದಾರೆ. ಶಶಿಕಲಾ ಅವರಿಗೆ ಕೊರೋನಾ ಸೋಂಕು ತಗುಲಿದ್ದರಿಂದ ಅವರನ್ನು ಜನವರಿ 21ರಂದು ಬೆಂಗಳೂರಿನ ಪರಪ್ಪನ ಅಗ್ರಹಾರ ಜೈಲಿನಿಂದ ವಿಕ್ಟೋರಿಯಾ ಆಸ್ಪತ್ರೆಗೆ ದಾಖಲಿಸಲಾಗಿತ್ತು. ಇದೀಗ ಕೊರೋನಾ ಸೋಂಕಿನಿಂದಲೂ ಶಶಿಕಲಾ ಸಂಪೂರ್ಣ ಚೇತರಿಸಿಕೊಂಡಿದ್ದು ಜೈಲಾಧಿಕಾರಿಗಳು ವಿಕ್ಟೋರಿಯಾ ಆಸ್ಪತ್ರೆಗೆ ಆಗಮಿಸಿ ಶಶಿಕಲಾ ಬಿಡುಗಡೆಗೆ ಸಂಬಂಧಿಸಿದ ಕಾನೂನು ಪ್ರಕ್ರಿಯೆಗಳನ್ನು ಪೂರ್ಣಗೊಳಿಸಿದರು. ಹೀಗಾಗಿ 2-3 ದಿನಗಳಲ್ಲಿ ಶಶಿಕಲಾ ತಮ್ಮ ತವರುನಾಡಿಗೆ ತೆರಳಲಿದ್ದಾರೆ ಅಂತ ವಿಕ್ಟೋರಿಯಾ ಆಸ್ಪತ್ರೆ ನಿರ್ದೇಶಕಿ ಡಾಕ್ಟರ್ ಜಯನ್ ಟಿಆರ್ ಅವರು ಸಂಯುಕ್ತ ಕರ್ನಾಟಕಕ್ಕೆ ತಿಳಿಸಿದ್ದಾರೆ. ಶಶಿಕಲಾ ಅವ್ರನ್ನ ಯಾವತ್ತು ರಿಲೀಸ್ ಮಾಡ್ತೀರಿ ಮತ್ತು ಅವರ ಆರೋಗ್ಯ ಹೇಗಿದೆ ಮೇಡಮ್ ಇವಾಗ? As of now, for the last 12 hours, she is without any oxygen and then she is able to maintain saturation on room air. So, ನಮ್ಮ ಗೈಡ್ಲೈನ್ಸ್ ಪ್ರಕಾರ ಅವರು 3 days asymptomatic ಆಗಿದ್ದು, that is, she is able to maintain saturation. Then we will take a call to send her. Minimum 10 days of hospitalization is required actually, according to guidelines. ಇವತ್ತು ಜೈಲಾಧಿಕಾರಿಗಳು ಬಂದು ಯಾವ ತರ ಪ್ರೊಸೆಸ್ ಅನ್ನು ಮುಗಿಸಿದ್ರು ಮೇಡಮ್? ಅವರು ಬಂದು ನಮಗೆ ರಿಲೀಸ್ ಆರ್ಡರ್ ಕೊಟ್ಟಿದ್ದಾರೆ. ಸೊ ಬೇಸ್ಡ್ ಆನ್ ದ ರಿಲೀಸ್ ಆರ್ಡರ್ ನಾವು ಅವ್ರನ್ನ ಕೇಳಿದ್ವಿ ವೆದರ್ ಶಿ ವುಡ್ ಲೈಕ್ ಟು ಕಂಟ್ ಬಿಕಾಸ್ ನೌ ಶಿ ಇಸ್ ಫ್ರೀ ಅಲ್ಲ. ಸೊ ವೆದರ್ ಶಿ ವುಡ್ ಲೈಕ್ ಟು ಸ್ಟೇ ಬ್ಯಾಕ್ ಆರ್ ಗೋ ಎಲ್ಸ್ವೇರ್ ಅಂತ, ಬಿಕಾಸ್ ನೌ ಶಿ ಇಸ್ ಅ ಫ್ರೀ ಸಿಟಿಸನ್. Then she said, no, I'm very happy with the treatment given in Victoria Hospital. I mean, our family members, ella jothe consult mari, she decided to continue in Victoria only. Victoria Aspatre inda yavattu 30ne tarike avaru adhikrutavagi bidugade aagtare. How? Andre medically fit anta ivarella helidmele avaru release maadti, andre discharge maadti.
ಮೇಡಮ್ ಶಶಿಕಲಾ ಅವರು ಮಾತಾಡ್ತಾ ಇದ್ದಾರಾ? ಆರಾಮಾಗಿ ಆರಾಮಾಗಿ ಮಾತಾಡ್ತಾ ಇದ್ದಾರೆ. ಓಕೆ ಸರ್, ಯಾರನ್ನಾದ್ರೂ ಭೇಟಿಗೆ ಅವಕಾಶ ಇದೆಯಾ? ಶಶಿಕಲಾ ಅವರನ್ನು ಭೇಟಿ ಮಾಡಬಹುದಾ? ಇಲ್ಲ ಇಲ್ಲ, ಇಟ್ಸ್ ಎ ರೆಡ್ ಜೋನ್, ಎಲ್ಲ ಕೋವಿಡ್ ಪೇಷಂಟ್ಸ್ ಇದಾರಲ್ವಾ, ಸೊ ಹಾಗಾಗಿ ನಾನು ಯಾರನ್ನು ಅಲ್ಲಿ ಒಳಗೆ ಬಿಡೋದಿಲ್ಲ ನಾವು. ಓಕೆ. ಎರಡ್ ಸಾವಿರದ ಹದಿನೇಳರ ಫೆಬ್ರವರಿ ತಿಂಗಳಿನಲ್ಲಿ ಶಶಿಕಲಾ ನಟರಾಜನ್ ಅವರು ಜೈಲು ಪಾಲಾಗಿದ್ದರು. ಇನ್ನು ಜೈಲಿನಿಂದ ಬಿಡುಗಡೆಯಾಗುತ್ತಿರುವ ಸುದ್ದಿ ತಿಳಿಯುತ್ತಿದ್ದಂತೆ ಶಶಿಕಲಾ ಅವರ ಅಭಿಮಾನಿಗಳು ಬೆಂಗಳೂರಿನಲ್ಲಿ ಜಮಾಯಿಸಿದ್ದು ಕಂಡುಬಂತು. ಆದರೆ ಶಶಿಕಲಾ ಅವರ ಭೇಟಿಗೆ ವೈದ್ಯರು ಯಾರಿಗೂ ಅವಕಾಶ ನೀಡಲಿಲ್ಲ. 4 ವರ್ಷಗಳ ಜೈಲು ವನವಾಸದ ಬಳಿಕ ತಮಿಳುನಾಡಿಗೆ ವಾಪಸ್ಸಾಗುತ್ತಿರುವ ತಮ್ಮ ನೆಚ್ಚಿನ ನಾಯಕಿಯನ್ನು ಅದ್ದೂರಿಯಾಗಿ ಬರಮಾಡಿಕೊಳ್ಳಲು ಅತ್ತ ತಮಿಳುನಾಡಿನಲ್ಲಿ ಸಿದ್ಧತೆಯೂ ನಡೆಯುತ್ತಿದ್ದು ತಮಿಳುನಾಡಿನ ಮುಂದಿನ ಮುಖ್ಯಮಂತ್ರಿ ಅಭ್ಯರ್ಥಿ ಎಂಬಂತೆ ಬಿಂಬಿಸಲಾಗುತ್ತಿದೆ. ಈ ನಿಟ್ಟಿನಲ್ಲಿ ಶಶಿಕಲಾ ಅವರನ್ನು ತಮಿಳುನಾಡಿನ ಎಲ್ಲ ಜಿಲ್ಲೆಗಳಲ್ಲಿ ಮೆರವಣಿಗೆಯ ಮೂಲಕ ಕರೆದುಕೊಂಡು ಹೋಗಲು ಶಶಿಕಲಾ ಅಭಿಮಾನಿಗಳು ಸಿದ್ಧತೆ ನಡೆಸಿದ್ದಾರೆ ಎಂದು ಮೂಲಗಳು ತಿಳಿಸಿವೆ. ಕಾಂಗ್ರೆಸ್ನ ಕೆಲ ನಾಯಕರ ಹಿತ ಕಾಪಾಡಕ ಸಿಎಂ ಯಡಿಯೂರಪ್ಪನವರು ಸಚಿವ ಮಾಧುಸ್ವಾಮಿ ಖಾತೆ ಬದಲಾವಣೆಯ ದುಸ್ಸಾಹಸಕ್ಕೆ ಕೈ ಹಾಕ್ಯಾರ ಅಂತ ಶಾಸಕ ಬಸನಗೌಡ ಪಾಟೀಲ್ ಯತ್ನಾಳ ಆರೋಪ ಮಾಡ್ಯಾರ. ವಿಜಯಪುರದಾಗ ಮಾತನಾಡಿದ ಅವರು, ನಮ್ಮ ಸರ್ಕಾರ ಅಧಿಕಾರಕ್ಕೆ ಬರೋ ವೇಳೆ ಸಮರ್ಥವಾಗಿ ವಾದ ಮಂಡಿಸಿದ್ದ ಮಾಧುಸ್ವಾಮಿ, ಪಕ್ಷ ಅಧಿಕಾರಕ್ಕೆ ಬಂದ ಮೇಲೆ ವಿಪಕ್ಷದ ನಾಯಕರಾದ ಸಿದ್ದರಾಮಯ್ಯ, ಡಿಕೆ ಶಿವಕುಮಾರ್, ಜಮೀರ್ ಅಹಮದ್ ಅವರ ಆರೋಪಗಳಿಗೆ ಎದುರುತ್ತರ ನೀಡಿ ಸರ್ಕಾರವನ್ನ ಮುಜುಗರದಿಂದ ಕಾಪಾಡ್ತಾರ ಅಂದ್ರು. ಈಗ ಕಾಲ ಬದಲಾಗಕತ್ತೈತಿ, ಉತ್ತರಾಯಣದಿಂದ ಪಕ್ಷದಾಗ ಬದಲಾವಣೆ ಆಗಕತ್ತೈತಿ, ಯುಗಾದಿ ವೇಳೆ ಏನೇನಾಗ್ತೈತಿ ಕಾದು ನೋಡ್ರಿ. ನನ್ನ ಮ್ಯಾಲಿನ ದ್ವೇಷದಿಂದ ಸರ್ಕಾರ ಜಿಲ್ಲಾದಾಗಿನ ಅಧಿಕಾರಿಗಳ ವರ್ಗಾವಣೆ ಮಾಡಕತ್ತೈತಿ. ಸಿಎಂ ಯಾರನ್ನಾದ್ರೂ ಬದಲಾವಣೆ ಮಾಡ್ಲಿ, ನನಗೆ ಚಿಂತೆ ಇಲ್ಲ. ಜಿಲ್ಲಾ ಉಸ್ತುವಾರಿ ಸಚಿವರಾಗಿ ಯಾರನ್ನಾದ್ರೂ ನೇಮಿಸ್ಲಿ, ಕಡೀ ಜಾತ್ರೆ ಐತಿ ಮಾಡ್ಕೊಳ್ಳಿ ಅಂತ ಪರೋಕ್ಷವಾಗಿ ಸರ್ಕಾರದ ಪತನದ ಭವಿಷ್ಯ ಹೇಳಿದ್ರು. ಹುಬ್ಬಳ್ಳಿ 3000 ಮಠದ ಆಸ್ತಿ ನಾಶಕ್ಕ ಮುಖ್ಯಮಂತ್ರಿ ಕಾನೂನು ಸಲಹೆಗಾರ ಮೋಹನ್ ಲಿಂಬಿಕಾಯಿ, ಮಾಜಿ ಸಚಿವ ಸಿಎಂ ಉದಾಸಿ, ಶಂಕರಣ್ಣ ಮುನವಳ್ಳಿ ಕಾರಣರಾಗ್ಯಾರ ಅಂತ ಬಾಳೆಹೊಸೂರಿನ ದಿಂಗಾಲೇಶ್ವರ ಶ್ರೀಗಳು ಆರೋಪ ಮಾಡ್ಯಾರ. ಹುಬ್ಬಳ್ಳಿ ಗಂಟಿಕೇರಿ ಬಸವೇಶ್ವರ ದೇವಸ್ಥಾನದಾಗ ಸುದ್ದಿಗೋಷ್ಠಿಯೊಳಗೆ ಮಾತನಾಡಿದ ಅವರು, ಸಿಎಂ ಉದಾಸಿ, ಮೋಹನ್ ಲಿಂಬಿಕಾಯಿ, ಶಂಕರಣ್ಣ ಮುನವಳ್ಳಿ ಅವರ ಕುತಂತ್ರದಿಂದ 3000 ಮಠದ ಉತ್ತರಾಧಿಕಾರತ್ವಕ್ಕ ಹಿನ್ನಡೆ ಆಗೈತಿ. ಸಿಎಂ ಉದಾಸಿಯವರ ಮನ್ಯಾಗ ಸಭೆ ನಡೆಸುವ ಮೂಲಕ ಮತ್ತ ಉನ್ನತ ಸಮಿತಿ ಸದಸ್ಯರಿಂದಲೇ ಶ್ರೀಮಠದ ಆಸ್ತಿ ಸರ್ವನಾಶವಾಗೈತಿ ಎಂದರು. ಸುಪ್ರೀಂ ಕೋರ್ಟ್ ಆದೇಶ ಇದ್ರೂ ಸಹ ಕಾನೂನು ಬಾಹಿರ, ಧರ್ಮ ಬಾಹಿರ, ಸಮಾಜ ಬಾಹಿರವಾಗಿ ಶ್ರೀಮಠದ ಆಸ್ತಿ ಪರಭಾರೆಗೆ ಮೋಹನ್ ಲಿಂಬಿಕಾಯಿ ಸೇರಿದಂಗ ಹಲವರಿಗೆ ಅಧಿಕಾರ ಕೊಟ್ಟವರು ಯಾರು? ಕೆಎಲ್ಇ ಸಂಸ್ಥೆಗೆ ನಗರದ ಸುತ್ತಮುತ್ತ ಸುಮಾರು ಆಸ್ತಿಗಳಿದ್ದರೂ ಶ್ರೀಮಠದ 500 ಕೋಟಿ ರೂಪಾಯಿ ಬೆಲೆಯುಳ್ಳ ಆಸ್ತಿ ಯಾಕೆ ಬೇಕು? ಮಠದ ಆಸ್ತಿ ಮಠಕ್ಕೆ ನೀಡಬೇಕು ಅಂತ ಒತ್ತಾಯಿಸಿದರು. ಕೊನೆಯದಾಗಿ, ನಿರೀಕ್ಷೆಯಂತೆ ಮೇಲ್ಮನೆ ಸಭಾಪತಿ ಹುದ್ದೆ ಮತ್ತು ಉಪಸಭಾಪತಿ ಸ್ಥಾನಕ್ಕೆ ಬಿಜೆಪಿ ಜೆಡಿಎಸ್ ಮೈತ್ರಿ ಮಾಡಿಕೊಂಡಿದ್ದು, ಸಭಾಪತಿ ಸ್ಥಾನವನ್ನು ಕಮಲ ಪಕ್ಷ ತೆನೆಹೊತ್ತ ಮಹಿಳೆ ಚಿಹ್ನೆಯ ಜೆಡಿಎಸ್ಗೆ ಬಿಟ್ಟುಕೊಟ್ಟಿದೆ. ಹೀಗಾಗಿ ಮೇಲ್ಮನೆ ಹಿರಿಯ ಸದಸ್ಯ ಬಸವರಾಜ ಹೊರಟ್ಟಿ ಅವರು ವಿಧಾನ ಪರಿಷತ್ ಸಭಾಪತಿಗಳಾಗಿ ಆಯ್ಕೆಯಾಗೋದು ಬಹುತೇಕ ಖಚಿತವಾಗಿದೆ. ಇನ್ನು ಉಪಸಭಾಪತಿ ಸ್ಥಾನವನ್ನು ಬಿಜೆಪಿಗೆ ಬಿಟ್ಟುಕೊಡಲಾಗಿದೆ. ಹೀಗಾಗಿ ಚಿಕ್ಕಮಗಳೂರು ಮೂಲದ ಮೇಲ್ಮನೆ ಬಿಜೆಪಿ ಸದಸ್ಯ ಎಂಕೆ ಪ್ರಾಣೇಶ್ ಅವರು ಉಪಸಭಾಪತಿಯಾಗಲಿದ್ದಾರೆ ಅಂತ ಆಪ್ತ ಮೂಲಗಳು ತಿಳಿಸಿವೆ ಅಂತ ಹೇಳ್ತಾ ಈ ದಿನದ ಪಾಡ್ಕಾಸ್ಟ್ ಅನ್ನ ಮುಗಿಸ್ತಾ ಇದ್ದೀವಿ. ಧನ್ಯವಾದಗಳು. ನಿಮಗಾಗಿ ಕಾಯ್ತಾ ಇದ್ದಾವೆ, ಗೊತ್ತಿರಲ್ವಾ? ನಮಸ್ಕಾರ.